ಪಪ್ಪಕ್ಕೆ ಹೋದೋಳೆ ಅಷ್ಟು ಚೆನ್ನಾಗಿದೆ ಆ ಮಾತು ಗಮನಿಸಿ ಬಾಹುಬಲಿಗೆ ಕೇಳ್ಕೊಳ್ತಾ ಇದ್ದಾನೆ ಭರತ ಎಲ್ಲ ತಮ್ಮಂದಿರು ಹೊರಟು ಹೋಗಿದ್ದಾಯ್ತು ಈಗ ಉಳಿದಿರೋನು ನೀನೊಬ್ಬ ನೀನು ಕೂಡ ಹೊರಟು ಹೋದ್ರೆ ತಪಸ್ಸಿಗೆ ಅಮ್ಮ ತಪಕ್ಕೆ ಇಂತು ನೀನು ಹೋದೊಡೆ ಏನಗೆ ಈ ಸಿರಿ ಒಪ್ಪದು ಈ ಸಿರಿ ಈ ಸಂಪತ್ತು ಏನೀಗ ಅಷ್ಟ ಐಶ್ವರ್ಯದಿಂದ ಕೂಡಿದಂಥ ಆ ಒಂದು ಷಟ್ಕಂಡ ಭೂಮಂಡಲದ ಆಧಿಪತ್ಯದ ಸುಖ ಸಂಪತ್ತುಗಳು ಏನು ನನಗೀಗ ದೊರಕಿದೆ ಅದು ನಿಜವಾಗ್ಲೂ ನನಗೆ ಅರ್ಥಹೀನವಾಗ್ಬಿಡತ್ತೆ ನೋಡಿ ಇದೇ ಮಾತನ್ನ ನಿಮ್ಗೆ ದುರ್ಯೋಧನ ಆಡುವಂಥದ್ದನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಮತ್ತೆ ಗದಾಯುದ್ಧದಲ್ಲಿ ನೆನಪು ಮಾಡ್ಕೋಬಹುದು ಸಂಪತ್ತು ಇತ್ಯಾದಿಗಳ ಸುಖ ನಮ್ಗೆ ಯಾವಾಗ ಸಿಗುತ್ತೆ ಅಥವಾ ನಮ್ಮ ಹತ್ರ ಏನೇನೋ ಇದೆ ಅನ್ನೋದ್ರ ಆನಂದ ನಮ್ಗೆ ಯಾವಾಗ ಸಿಗುತ್ತೆ ಒಬ್ಬ ಮನುಷ್ಯನಿಗೆ ಇದ್ದಾಗ ತಾನು ಒಂಟಿಯಾಗಿದ್ದು ಎಷ್ಟೆಲ್ಲ ಅಷ್ಟೈಶ್ವರ್ಯ ಇದ್ದಾಗ್ಲೂ ಕೂಡ ಅವನಿಗೆ ಅದ್ರ ಮಹತ್ವ ನಿಜವಾಗಿಯೂ ಕೂಡ ಆನಂದ ಕೊಡುವಂಥದ್ದಾಗಿರಲ್ಲ ಯಾಕೆಂದ್ರೆ ಯಾವಾಗ ಅವನು ತನ್ನ ಪರಿವಾರದೊಂದಿಗೆ ತನ್ನ ಆಪ್ತೇಷ್ಟರೊಂದಿಗೆ ಬಂಧುಗಳೊಂದಿಗೆ ಅದನ್ನ ಹಂಚ್ಕೊಳ್ತಾ ಜೊತೆಗೆ ಅವರ ಮುಂದೆ ತನ್ನ ಕೊಂಡಾಟವನ್ನ ತನ್ನ ಲೀಲೆಗಳನ್ನ ಪ್ರದರ್ಶಿಸ್ತಾನೋ ಅವಾಗ ಅವನಿಗೆ ನಿಜವಾಗಿ ಒಂದ್ ರೀತಿಯಲ್ಲಿ ತನ್ನ ಸಂಪತ್ತಿನ ಬಗೆಗೆ ಒಂದು ಸುಖದ ಅನುಭವ ಒಂದು ಹಮ್ಮು ಇವೆಲ್ಲವನ್ನ ಒಂದು ಎಂಜಾಯ್ ಮಾಡೋಕ್ ಸಾಧ್ಯ ಆಗತ್ತೆ ದುರ್ಯೋಧನ ಆ ಮಾತನ್ನ ಹೇಳ್ತಾನೆ ಅಜ್ಜ ಆಗುದು ಕಜ್ಜಂಪೇಳಿ ಹೇಳಿ ನನ್ಗೆ ಯುದ್ಧದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಸುಮ್ಮನೆ ಸಂಧಿ ಮಾಡ್ಕೋ ಅಂತ ಹೇಳ್ಬೇಡಿ ಈ ಸಂಧಿಯನ್ನ ಮಾಡ್ಕೊಂಡು ಈ ಒಂದು ನನ್ನ ತಮ್ಮನನ್ನ ಕೊಲಿಸಿದ ಸ್ನೇಹಿತನನ್ನ ಕೊಲಿಸಿದ ಈ ಭೂಮಿಯಲ್ಲಿ ಈ ಸಂಪತ್ತು ಇಟ್ಕೊಂಡು ಈ ಸಿಂಹಾಸನ ಇಟ್ಕೊಂಡು ನನ್ಗೆ ಏನಾಗ್ಬೇಕಾಗಿದೆ ಈ ಭೂಮಿಯ ಈ ಸಂಪತ್ತು ಇಂಥವೆಲ್ಲ ನನಗೆ ಬೇಕಾಗೇ ಇಲ್ಲ ನನಗೇನಿದ್ರು ಯುದ್ಧ ಮಾಡೋ ಸಂಬಂಧಿತವಾಗಿ ಏನಾದ್ರೂ ಇದ್ರೆ ಹೇಳಿ ಅಂತ ಬಹಳ ಕಡಾಖಂಡಿತವಾಗಿ ಹೇಳ್ತಾನೆ ಯಾಕೆಂದ್ರೆ ನೀನುಳ್ಳೋಡುಂಟು ರಾಜ್ಯಂ ನೀನುಳ್ಳೋಡುಂಟು ಪಟ್ಟಂ ನೀನಿಲ್ಲದೆ ಅಂಗಾಧಿಪತಿ ಇದೇ ಉದೋ ಈ ಮಾತುಗಳನ್ನ ಕೇಳಿದಾಗ ನಮ್ಗೆ ಬಹಳ ಮನುಷ್ಯ ಸಹಜ ಸ್ವಭಾವ ನಮ್ಗೆ ಬಹಳ ಗೊತ್ತಾಗತ್ತೆ ಎಲ್ಲ ತಂದು 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 ಗುಡ್ಡೆ ಹಾಕೊಂಡು ಸಂಬಂಧಗಳನ್ನೆಲ್ಲ ಕತ್ತರಿಸ್ಕೊಂಡು ಒಂಟಿಯಾಗುವ ವ್ಯಕ್ತಿ ಪಡುವ ನಿಜವಾದ ಕಷ್ಟ ಏನು ಅಂದ್ರೆ ಅವನಿಗೆ ತನ್ನ ಸುಖ ಸಂತೋಷಗಳನ್ನ ನೋಡಿ ಆನಂದಿಸುವುದಕ್ಕೆ ಶಭಾಷ್ ಅನ್ನೋದಕ್ಕೆ ಒಳ್ಳೆದ್ ಮಾಡದೆ ಕಣಪ್ಪ ಅಂತ ಒಂದು ಒಳ್ಳೆ ಮಾತಾಡೋಕ್ಕೂ ಕೂಡ ಜನ ಇಲ್ದ ಹಾಗೆ ಆಗ್ಬಿಡ್ತಾರೆ ಅಂತ ಒಬ್ಬ ಸ್ನೇಹಿತರೆ ನನ್ಗೆ ಇಲ್ಲಿ ಮಳೆ ಜೋರು ಬರ್ತಾ ಇರೋದ್ರಿಂದ ಕರೆಂಟ್ ಹೋಗಿದೆ ನಾನು ಸ್ವಲ್ಪ ಕಿಟಕಿ ಇರುವ ಕಡೆಗೆ ಕೂತ್ಕೊಳ್ತೀನಿ ದಯಮಾಡಿ ಒಂದು 2 ನಿಮಿಷ ನನ್ಗೆ ಸಹಕರಿಸಿ ಓಕೆ ಬಹುಶಃ ಈಗ ಒಂದ್ ಸ್ವಲ್ಪ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ಹೌದಾ ಓಕೆನಾ ಹೌದು ಓಕೆ ಸೊ ಈ ಒಂದು ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಏನಂದ್ರೆ ಬಾಹುಬಲಿಯನ್ನ ಭರತ ಏನಂತ ಕೇಳ್ಕೊಂಡ ಅನ್ನೋದನ್ನ ಚರ್ಚೆ ಮಾಡೋದಾದ್ರೆ ಅವನ್ ಹೇಳ್ತಾನೆ ಎಲ್ಲರೂ ತಪಸ್ಸಿಗೆ ಹೊರಟು ಹೋಗಿದ್ದಾರೆ ಆದ್ರೆ ನೀನು ಕೂಡ ಹೊರಟು ಹೋದ್ರೆ ಈ ಒಂದು ಸಂಪತ್ತು ನನಗೆ ಅದು ಅರ್ಥವಿಲ್ಲದ್ದು ಅದು ಸಂಪತ್ತು ನನಗೆ ಯಾವ ಅರ್ಥವನ್ನು ಕೊಡೋದಿಲ್ಲ ನನಗೆ ಒಪ್ಪೋದಿಲ್ಲ ಬೇಡ ನೀನು ತಪಸ್ಸಿಗೆ ಹೋಗ್ಬೇಡ ಅಂತ ಹೇಳಿ ಅವನು ಎನಗೆ ಈ ಸಿರಿ ಒಪ್ಪದು ಬೇಡ ಏನು ತುಂ ಅಣ್ಣಂ ಮನಂ ಇಳ್ದು ಅನ್ನಮಿಗೆಯುಂ ಬಗೆಗೊಳ್ಳದೆ ದೀಕ್ಷೆಗೊಂಡೆನಿ ಬಪ್ಪಣ ಹೇಳ್ತಾನೆ ಅವನು ನಿನ್ನ ಮನಸ್ಸನ್ನು ಒಲಿಸುವ ಪ್ರಯತ್ನವನ್ನ ಮಾಡಿದ ಅನ್ನಮಿಗೆ ಒಂದು ರೀತಿಯಲ್ಲಿ ಅವನನ್ನು ಒಲಿಸುವ ಸಂಧಾನ ಮಾಡುವ ಮನಸ್ಸನ್ನ ಹೇಗಾದ್ರೂ ಮಾಡಿ ಆಕರ್ಷಿಸಿ ಅವನನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾನೆ ಮನಂ ಇಳ್ದು ಬಹಳ ಮನಸ್ಸು ದುಃಖದಲ್ಲಿ ಕುಂದಿ ಭರತ ಈ ರೀತಿ ಬೇಡ್ಕೊಂಡಾಗ್ಲೂ ಕೂಡ
ಅನ್ನು ಮಿಗೆಯುಂ ಬಗೆಗೊಳ್ಳದೆ ಅಣ್ಣನ ಈ ಸಂಧಾನದ ಮಾತನ್ನ, ಒಲಿಸುವ ಮಾತನ್ನ, ಅಥವಾ ಎಂಟ್ರಿಟಿ ಅಂತ ಅನ್ನುವಂಥ ಮಾತು ಬಳಸ್ತೀವಿ. ಒಂದು ಸ್ವಲ್ಪ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳೋಣ, ಬಾಹುಬಲಿಯ ಮನಸ್ಸನ್ನ ಒಲಿಸೋಣ ಅನ್ನೋ ಪ್ರಯತ್ನವನ್ನೇನೋ ಅಣ್ಣ ಮಾಡ್ದ. ಆದ್ರೆ ಅದನ್ನ ಬಗೆಗೊಳ್ಳದೆ, ಅದನ್ನ ನೀನು ಮನಸ್ಸಿಗೆ ತೆಗೆದುಕೊಳ್ಳದೆ, ಅಥವಾ ಆ ಒಂದು ಒಲುಮೆಯ ಮಾತಿಗೆ ನೀನು ಪಕ್ಕಾಗದೆ, ಅದಕ್ಕೆ ನೀನು ನಿನ್ನ ಮನಸ್ಸಿನ ನಿರ್ಧಾರವನ್ನ ಸಡಿಲಗೊಳಿಸದೆ ನೀನು ದೀಕ್ಷೆಗೊಂಡೆ, ದೀಕ್ಷೆಗೆ ಹೊರಟೋದೆ. ಗೊಮ್ಮಟ ದೇವ, ನಿನ್ನ ತರಿಸಂದ ಅಳವು ಆರ್ಯ ಜನಕ್ಕೆ ಗೊಮ್ಮಟವು. ಇಲ್ಲಿ ಗೊಮ್ಮಟ ಅನ್ನುವ ಪದವನ್ನ ಅವನು ಮತ್ತೊಂದು ಅರ್ಥದಲ್ಲಿ ಬಳಸ್ತಾನೆ. ಗೊಮ್ಮಟ ಅಂತಂದಾಗ ಅದು ಶ್ರೇಷ್ಠ, ಉನ್ನತ ಅನ್ನುವಂಥ ಅರ್ಥದಲ್ಲಿ, ಹಿರಿದು, ದೊಡ್ಡದು. ಯಾವುದು ಅಂದ್ರೆ ನಿನ್ನ ಈ ತರಿಸಂದ ಅಳವು. ಆ ತರಿಸಂದ ಅಳವು ಅನ್ನುವಂಥ ಮಾತು ಬಹಳ ಮುಖ್ಯ ಆಗುತ್ತೆ ನಮ್ಗೆ. ಏಕೆಂದ್ರೆ ಅಳವು ಅಂದ್ರೆ ಪರಾಕ್ರಮ. ಪರಾಕ್ರಮ ಬರೀ ದೇಹದ ಸಂಬಂಧಿತ ಪರಾಕ್ರಮ ಅಲ್ಲ, ಇದು ಮನೋ ಸಂಬಂಧಿತ ಪರಾಕ್ರಮ ಅನ್ನುವಂಥದ್ದು. ಬಹಳ ತರಿಸದ ದೃಢವಾದಂತಹ ಮನಸ್ಸಿರೋದು ಕೂಡ ಒಂದು ಪರಾಕ್ರಮವೇ. ಪರಾಕ್ರಮ ಬಾಹುಬಲವನ್ನಷ್ಟೇ ಹೇಳೋದಿಲ್ಲ, ಮನೋಬಲಕ್ಕೂ ಪರಾಕ್ರಮ ಅನ್ನುವ ಮಾತನ್ನ ನಾವು ಹೇಳ್ಬೇಕಾಗುತ್ತೆ. ಬಾಹುಬಲಿ, ಅಣ್ಣನ ಈ ಒಲಿಸುವ ಮಾತುಗಳಿಗೆ ನೀನು ಒಳಗಾಗದೆ ತಪಸ್ಸಿಗೆ ಗಟ್ಟಿ ಮನಸ್ಸನ್ನ, ದೃಢ ಮನಸ್ಸನ್ನ ಮಾಡಿ ಹೊರಟೆ ಅಂತಂದಾಗ ನಿನ್ನ ಈ ತರಿಸಂದ ಅಳವು ಇದೆಯಲ್ಲ, ಈ ಚಂಚಲವಾಗದ ದೃಢವಾದ ಆ ಒಂದು ಸಾಮರ್ಥ್ಯ, ಮನೋ ಸಾಮರ್ಥ್ಯ, ಒಂದು ಸತಿ ಮನಸ್ಸು ಮಾಡಿದ ಅಂದ್ರೆ ಅದರಲ್ಲಿಯೇ ನೆಟ್ಟು ನಿಲ್ಲುವ ನಿನ್ನ ದೃಢತೆ ಇದೆಯಲ್ಲ, ಅದು ನಿಜವಾಗಿಯೂ ಕೂಡ ಮೆಚ್ಚುವಂಥದ್ದಾಗಿದೆ. ನಿನ್ನ ಈ ತರಿಸಂದ ಅಳವು ಆರ್ಯ ಜನಕ್ಕೆ ಗೊಮ್ಮಟಂ. ಆರ್ಯ ಜನ ಅಂದ್ರೆ ಯಾರು? ಇಲ್ಲಿ ಆರ್ಯರು ದ್ರಾವಿಡರು ಅನ್ನುವ ಅರ್ಥ ತಗೋಬಾರ್ದು. ಆರ್ಯ ಅಂದ್ರೆ ಅಜ್ಜ, ಹಿರಿಯ, ಜ್ಞಾನಿ, ತಿಳುವಳಿಕಸ್ತರು ಅನ್ನುವ ಅರ್ಥದಲ್ಲಿ ತಗೊಂಡಾಗ ನಿನ್ನ ಈ ರೀತಿ ನಡಾವಳಿ, ನಿನ್ನ ಈ ಮನೋ ಸಾಮರ್ಥ್ಯ ಇತ್ಯಾದಿಗಳು ಬೇರೆಯವರಿಗೆ ಮಾರ್ಗದರ್ಶಕವಾಗಿರುತ್ತೆ ಅನ್ನುವ ಅರ್ಥದಲ್ಲಿ ಅವನು ಆರ್ಯ ಜನಕ್ಕೆ ಗೊಮ್ಮಟಂ. ಅದು ಹಿರಿದಾದಂಥದ್ದು, ತಿಳ್ಕೋಬೇಕಾದಂಥದ್ದು, ಅರಿಯುವಂತ ಮಾತಾಗಿದೆ ಅನ್ನುವ ಮಾತನ್ನ ಹೇಳ್ತಾ ನಿನ್ನ ಆ ಎಲ್ಲ ಮೋಹವನ್ನ ಹೇಗೆ ನೀನು ಕಳಚ್ಕೊಂಡೆ ಅನ್ನುವುದರ ಬಗೆಗೆ ಗೊಮ್ಮಟನಿಗೆ ಗೊಮ್ಮಟನ ಒಂದು ಹಿರಿಮೆಯನ್ನ ತಿಳಿಸಿಕೊಡುವ ಹಾಗೆ ಮೆಚ್ಚಿ ಮಾತಾಡ್ತಾ ಇದ್ದಾನೆ ಬಪ್ಪಣ. ಮುಂದಿನ ಪದ್ಯಕ್ಕೆ ಹೋಗೋಣ. ಇಲ್ಲಿ ಕೆಲವು ಪದ್ಯಗಳ ಪದಗಳ ಅರ್ಥವನ್ನ ಗುರ್ತ ಹಾಕೊಂಡ್ಬಿಡಿ. ಎಯ್ದೆ ಅನ್ನು ಮಿಗೆ ಹೇಳ್ತೀನಿ ಇಲ್ಲಿ. ಎಯ್ದೆ ಹೊರಟು ಹೋಗು ಅನ್ನುವ ಅರ್ಥ, ಎಯ್ದೆ ಅಂದ್ರೆ ಪೋದರ್ ಎನ್ನ ಅನುಜರು ಎಯ್ದೆ ತಪಕ್ಕೆ ಅಂದಾಗ ತಪಸ್ಸಿಗೆ ಎಯ್ದಲು, ಹೊರಟು ಹೋಗಲು. ಅಮ್ಮ ಅನ್ನುವಂಥ ಇಲ್ಲಿನ ಒಂದು ಸಂಬೋಧನೆಯನ್ನ ಅಪ್ಪ ಏನಪ್ಪ ಅಂತ ಹೇಳಿ ಮಾತಾಡ್ತೀವಲ್ಲ, ಆ ರೀತಿಯ ವಾತ್ಸಲ್ಯ ಸಂಬೋಧನೆ ಅಂತ ಬಳ್ಕೋಬಹುದು. ಮನಂ ಇಳ್ದು ಅನ್ನುವ ಪದಕ್ಕೆ ಮನಸ್ಸು ಕುಗ್ಗಿ, ದುಃಖದಿಂದ, ನೋವಿನಿಂದ ಮನ ಕುಗ್ಗಿ. ಅನ್ನುಮಿಗೆ ಅಂದ್ರೆ ಒಲಿಸುವಿಕೆ, ಸಂಧಾನ ಮಾಡುವಿಕೆ, ಎಂಟ್ರಿಟಿ ಅಂತ ಕೂಡ ಅದನ್ನ ಅನುವಾದ ಮಾಡಿದ್ದಾರೆ. ಅಂದ್ರೆ ಇನ್ನೊಬ್ಬರ ಮನಸ್ಸಿನ ತೀರ್ಮಾನವನ್ನ ಬದಲಿಸುವುದಕ್ಕೆ ಬೇಕಾದಂತೆ ಅವರ ಮನಸ್ಸನ್ನ ಒಲಿಸುವಂತಹ ಪ್ರಯತ್ನವನ್ನ ಮಾಡುವುದು. ಅಣ್ಣನ ಈ ಒಂದು ಅನ್ನುಮಿಗೆಗೆ, ಪ್ರಯತ್ನಕ್ಕೆ, ಒಲಿಸುವ ಪ್ರಯತ್ನಕ್ಕೆ, ಅನ್ನುಮಿಗೆ ಅಂದ್ರೆ ಒಲಿಸುವ ಪ್ರಯತ್ನ. ಒಳಗಾಗದೆ, ಬಗೆಗೊಳ್ಳದೆ ಅಂತಂದ್ರೆ ಅದಕ್ಕೆ ಮನ ಒಪ್ಪದೆ, ಬಗೆಗೊಳ್ಳು, ಒಡಂಬಡಿಸು, ಒಪ್ಪಿಕೋ, ಅದಕ್ಕೆ ಬಗ್ಗು, ಅದಕ್ಕೆ ಮನಃ ಕೊಡು. ಮನ ಕೊಡದೆ, ಮನಸ್ಸನ್ನ ಅದಕ್ಕೆ ಆ ಚಂಚಲ ಮಾಡಿಕೊಳ್ಳದೆ, ಅದರ ಕಡೆಗೆ ಗಮನವನ್ನ ಕೊಡದೆ, ದೃಢವಾದ. ತರಿಸಂದ ಅಂದ್ರೆ ದೃಢವಾದ, ಅಳವು ಅಂದ್ರೆ ಸಾಮರ್ಥ್ಯ. ಸೊ ಇದೆಲ್ಲ ಗೊಮ್ಮಟ ಅಂತಂದ್ರೆ ಹಿರಿದು ಅಥವಾ ಗ್ರೇಟ್ ಅನ್ನುವಂಥ ಅರ್ಥದಲ್ಲಿ ಈ ಪದ್ಯದಲ್ಲಿ. ಹಲೋ, ಸ್ವಲ್ಪ ಸರಿಯಾಗಿ ಕೇಳಿಸ್ತಾ ಇಲ್ಲ. ಇವಾಗ ಕೇಳಿಸುತ್ತಾ ಮೇಡಮ್? ಅಣ್ಣನ್ನ ಅಣ್ಣ ಕೇಳಿದ್ರೆ ಒಪ್ಪಿಟ್ತಾನೆ, ಅದ್ ಯಾಕೆ ಅಣ್ಣನ ಆಜ್ಞೆನ ಇದ್ ಮಾಡ್ಬೇಕಲ್ಲ? ಇಲ್ಲಿ ಕೇಳಿಸ್ತಾ ಇಲ್ಲ ಸರ್ ನನ್ಗೆ, ನಿಮ್ಮ ದನಿ ತುಂಬಾ ಲೋ ಇದೆ. ಸರಿ ಬಿಡಿ, ಪರವಾಗಿಲ್ಲ ಬಿಡಿ, ನನ್ ಮಾತು ಕೇಳಿಸ್ತಾ ಇದೆಯಾ ನಿಮ್ಗೆ? ಹಲೋ,
ಕೇಳ್ತಿದೆ ಮ್ಯಾಮ್ ಕೇಳ್ತಿದೆ ಕೇಳ್ತಿದೆ ಸರ್ ಹೇಳಿ ಪದ್ಯವನ್ನ ಇಪ್ಪತ್ತನೇ ಪದ್ಯನ ನಂದು ಏನು ಪ್ರಾಬ್ಲಮ್ ಅಂದ್ರೆ ಅಣ್ಣನ ಆಜ್ಞೆನ ಪರಿಪಾಲಿಸ್ತಾ ಇಲ್ವಲ್ಲ ತಮ್ಮ ಅಂತ ಅದ್ ಹೆಂಗೆ ಹೋಗ್ಬೇಡ ಅಂದ್ರೆ ನಿಂತ್ಕೋಬೇಕು ನಿಂತ್ಕೋಬೇಕು ಎಸ್ ಎಸ್ ನಿಂತ್ಕೋಬೇಕಿತ್ತು ಅಣ್ಣನ ಮಾತನ್ನ ಪಾಲಿಸದೆ ಹೋಗಿದ್ದಕ್ಕೆ ಇದು ಒಂದು ಅವಜ್ಞೆ ಆಗೋದಿಲ್ಲ ಅಣ್ಣ ಕರೆದದ್ದು ಮತ್ತೆ ಈ ಲೌಕಿಕಕ್ಕೆ ಬಾ ಅಂತ ಈ ಲೌಕಿಕದ ಒಂದು ಆಳ್ವಿಕೆಗೆ ಬಾ ನನ್ನ ಜೊತೆ ಇರು ಅಂತ ಆದ್ರೆ ಬಾಹುಬಲಿಗೆ ಈಗಾಗಲೇ ಇದೆಲ್ಲ ಸಾಕು ಅನಿಸಿದೆ ಇದ್ಯಾವುದು ಬೇಡ ಅನಿಸಿದೆ ಇದ್ಯಾವುದು ನನ್ನ ಗುರಿಯಲ್ಲ ಅನಿಸಿದೆ ಇದರ ಆಚೆಗಿನ ಒಂದು ಮುಕ್ತಿಶ್ರೀಯನ್ನ ಗೆಲ್ಲಬೇಕು ಅನ್ನುವ ಹಂಬಲ ಅವನೊಳಗಡೆ ಮೂಡಿದೆ ನೋಡಿ ಈ ರೀತಿ ಒಂದು ಬಾರಿ ಈ ಲೌಕಿಕದಿಂದ ಹೊರಗೆ ಬಿಡಿಸಿಕೊಳ್ಳುವ ಭಾವನೆ ಬಂದ್ಬಿಟ್ರೆ ಯಾರು ತಡೆಯೋಕಾಗಲ್ಲ ಅಂತ ಬುದ್ಧ ಹೊರಟ ಅವನಿಗೆ ಅನೇಕ ಅಡೆತಡೆಗಳಿತ್ತು ಅವನನ್ನ ತಡೆಯೋಕಾಯ್ತಾ ಆಗ್ಲಿಲ್ಲ ಈ ವೈರಾಗ್ಯದ ಕಡೆಗೆ ಒಂದು ಸತಿ ಆ ಮನಸ್ಸು ಅನ್ನೋದು ಹೊರಟಾಗ ನಿಜವಾದ ಅರ್ಥದಲ್ಲಿ ಈ ಕಳ್ಳ ಸನ್ಯಾಸಿಗಳ ಬಗ್ಗೆ ನಾನು ಹೇಳ್ತಿಲ್ಲ ವೇಷ ಹಾಕೊಳ್ಳೋರ ಬಗ್ಗೆ ಹೇಳ್ತಿಲ್ಲ ಅವ್ರಿಗೊಂದು ಸಣ್ಣ ಆಸೆ ತೋರಿಸಿದ್ರೆ ಸಾಕು ವಾಪಸ್ ಬಂದ್ಬಿಡ್ತಾರೆ ಅವರಲ್ಲ ಆದ್ರೆ ನಿಜವಾಗಿಯೂ ಕೂಡ ಲೌಕಿಕಕ್ಕೆ ಮತ್ತೆ ಬರೋದಿಕ್ಕೆ ಎಷ್ಟೇ ಕರೆದಾಗ್ಲೂ ಕೂಡ ಅವನು ಬರ್ಲಿಲ್ಲ ಅನ್ನುವಂಥದ್ದು ಅವನ ಸಂಕಲ್ಪದ ದೃಢತೆಯನ್ನ ಹೇಳ್ತಾ ಇದ್ ಅಣ್ಣ ಅನ್ನುವ ಭಾವ ಇದೆ ಸಂಬಂಧಗಳೆಲ್ಲವನ್ನ ಕಳಚಿಕೊಳ್ಳೋದಷ್ಟು ಸುಲಭ ಅಲ್ಲ ಆದ್ರೆ ಬಾಹುಬಲಿ ಅದನ್ನ ಮಾಡ್ದ ಅನ್ನುವುದೇ ಇಲ್ಲಿ ಅವನಿವತ್ತು ನಾವು ಅವನ ಬಗ್ಗೆ ಪದ್ಯ ಓದೋಕ್ ಸಾಧ್ಯ ಆಗಿರುವಂಥದ್ದು ಅಥವಾ ಅವನನ್ನ ಒಂದು ಇಡೀ ಒಂದು ಜಗತ್ತಿನ ವೈರಾಗ್ಯದ ಒಂದು ಪ್ರತೀಕವಾಗಿ ನಾವು ನೋಡ್ತಾ ಇರುವಂಥದ್ದು ಇಲ್ಲಿನ ಪದಗಳ ಅರ್ಥವನ್ನ ಗುರ್ತು ಹಾಕೊಂಡ್ರಿ ಮುಂದಿನ ಪದ್ಯಕ್ಕೆ ನಾವು ಹೋಗೋಣ ಮ್ಯಾಮ್ ಇಪ್ಪತ್ತನೇ ಪದ್ಯ ಒಂದ್ಸಲ ಅದು ರಿಪೀಟ್ ಮಾಡಿ ಮ್ಯಾಮ್ ಇಪ್ಪತ್ತನೇ ಪದ್ಯ ಇಪ್ಪತ್ತನೇ ಪದ್ಯನಾ ಓಕೆ ಅದು ಬಿಟ್ಟದು ಮ್ಯಾಮ್ ಅವತ್ತು ಎಂಡ್ ಆಗ್ಬಿಡ್ತು ಸೆಷನ್ ಎಂಡ್ ಆಯ್ತು ಆ ಹೊತ್ತಲ್ಲಿ ಓಕೆ ಯಾವ್ದದು ಯಮ್ಮುಮನ್ ವಸಂತ ಆ ಪದ್ಯನ ನಾನು ಇವತ್ತು ತರಗತಿಯ ಆರಂಭದಲ್ಲಿ ಹೇಳಿದ್ದೇನೆ ರೆಕಾರ್ಡ್ ಅನ್ನ ಒಂದ್ಸತಿ ಕೇಳ್ಕೊಳ್ಳಿ ನನ್ಗೆ ಇನ್ನು ಒಂದು ಕ್ಲಾಸ್ ಇದೆ ಈಗ ಮತ್ತೆ ಅದನ್ನ ಹೇಳಿ ಹಿಂದಕ್ಕೆ ಹೋಗೋದಾದ್ರೆ ಅಣ್ಣ ಕೇಳ್ತಾ ಇದ್ದಾನೆ ಅವಾಗ್ಲೇ ಅವನ ಹೆಣ್ಣುಗಳು ಬಂದು ಕೇಳ್ಕೊಂಡ್ರು ಅನ್ನುವ ಅರ್ಥದಲ್ಲಿ ಅದನ್ನ ಬಳಸಿದಾನೆ ಓಕೆ ಸೊ ಈಗ ಅಣ್ಣ ಹೀಗೆ ಬಂದು ಕೇಳ್ಕೊಂಡಾಗ ಮತ್ತೆ ಹೇಳಿದೀನಿ ಪದ್ಯ ಅರ್ಥ ಆಗಿದೆ ಮ್ಯಾಮ್ ಪದ ಬಿಡಿಸುವಿಕೆ ಮತ್ತೆ ಇದು ಅರ್ಥ ಕೇಳ್ಕೊತೀನಿ ಓಕೆ ಪದವನ್ನ ಬಿಡಿಸುವುದಕ್ಕೆ ಮತ್ತೆ ಅರ್ಥ ಪದಗಳನ್ನ ನಾನು ಕೊಟ್ಟಿದ್ದೇನೆ ಕಳೆದ ತರಗತಿಯಲ್ಲಿ ನಿಮ್ಗೆ ವಾಟ್ಸಪ್ಗೆ ಅದ್ರದ್ದು ಪದಗಳನ್ನೆಲ್ಲ ಹಾಕಿದ್ದೀನಿ ಆ ಪದ್ಯದು ಯಮ್ಮುಮ ವಸಂತಮುನ ವಸಂತನ ವಸಂತ ಅಂದ್ರೆ ವಸಂತ ಮಾಸ ಇಂದು ಚಂದ್ರ ನನೆಬಿಲ್ಲು ಅಂತಂದಾಗ ಆ ಒಂದು ಹೂವಿನ ಒಂದು ಬಾಣ ಅಂಬು ಇಲ್ಲಿ ಕಬ್ಬು ಅಂತ ಹಾಕಿಲ್ಲ ಕಬ್ಬಿನ ಬಿಲ್ಲು ಅಂತ ಬಟ್ ಬಿಲ್ಲಿದೆ ಹಾಗೇನೆ ಅನಾಥ ಯೂತ ಅಂತಂದ್ರೆ ಅನಾಥವಾದಂತ ಒಂದು ಸೈನ್ಯ ಅನ್ನುವ ಅರ್ಥ ಬಿಸುಟು ಅಂದ್ರೆ ದೂರ ಮಾಡು ಅನ್ನುವಂಥ ಅರ್ಥ ತಪಕ್ಕೆ ಪೂಂಡು ಅಂದ್ರೆ ತಪಸ್ಸಿನ ದೀಕ್ಷೆಯನ್ನ ಪಡೆದು ಇಮ್ಮಿಗಿಲಪ್ಪುದು ಇದಕ್ಕಿಂತ ವಿಶೇಷವಾದದ್ದು ಶ್ರೇಷ್ಠವಾದದ್ದು ಯಾವುದಿದೆ ಅನ್ನುವುದು ಮುಗ್ಧಯರು ಅನ್ನೋದನ್ನ ಇವತ್ತು ವಿವರಿಸಿದ್ದೇನೆ ನಾನು ಅಳುವನಾದ ಅವ್ರು ಅಳ್ತಾ ಇರುವಂತಹ ಒಂದು ಧ್ವನಿ ನಿನಗೆ ಕೇಳಿಸ್ತಾ ಇಲ್ಲ ನಿನಗಿಂತ ನಿನಗೆ ಇಂತಹ ಒಂದು ಕೃಪೆ ಇಲ್ಲದ ಕರುಣೆ ಇಲ್ಲದವನು ನೀನಾಗಿದ್ದೀಯೇ ಅನ್ನುವುದು ಇದರ ಒಂದು ಸರಳವಾದಂತ ಅರ್ಥ ಮುಂದೆ ಹೋಗೋಣ ಇನ್ನೊಂದು ಪದ್ಯಬೇಕಾಗುತ್ತೆ ಓಕೆ ನಾನು ಯಾವ್ದನೇ ಇಷ್ಟನೇ ಪದ್ಯ ಇಪ್ಪತ್ತೆರಡನೇ ಪದ್ಯ ಮಾಡ್ತಾ ಇದ್ದೆ ಅಲ್ವಾ ಇವತ್ತು ಇವಾಗ ಎಷ್ಟನೇ ಪದ್ಯ ಮಾಡ್ತಾ ಇದ್ದೆ ನಾನು ಇಪ್ಪತ್ತೆರಡಾಯ್ತು ಓಕೆ ಇಪ್ಪತ್ಮೂರನೇ ಇಪ್ಪತ್ಮೂರು ಮಾಡ್ಬೇಕು ಮ್ಯಾಮ್ ಇಪ್ಪತ್ಮೂರು ಆಯ್ತು ಇದೆ ಹೊರಟು ಹೋಗಿದ್ದಾನೆ ಅಪ್ಪ ಅಂತ ಹೇಳಿ ಕೇಳಿದ್ದಾನೆ ಸೋದರರೆಲ್ಲ ಹೊರಟು ಹೋಗಿದ್ದಾರೆ ಒಪ್ಕೊಳ್ಳಿಲ್ಲ ಅಣ್ಣನ ಮಾತನ್ನ ಹೋಗಿ ನಿಂತ ಹೀಗಿರ್ಬೇಕಾದ್ರೆ ನಿಮ್ಮಡಿಯುಂ ಎನ್ನ ದಾತ್ರಿಯೊಳಗೆ ಇರ್ದಪುದು ನಿಮ್ಮಡಿಯುಂ ಎನ್ನ ದಾತ್ರಿಯೊಳಗೆ ಇರ್ದಪುವು ಎಂಬ ಇದು ಬೇಡ ದಾತ್ರಿತಾಂ ನಿಮ್ಮದುಂ ಎನ್ನದುಂ ಬಗೆ ಒಡೆ ಅಲ್ಲ ಅದು ಬೇರೆ ಅದು ದೃಷ್ಟಿ ಬೋಧ ವೀರ್ಯಂ ಮಹಿಮಾತ್ಮ ಧರ್ಮಂ ಮಹಿತಾತ್ಮ ಧರ್ಮಂ ಅಭವೋಕ್ತಿಯೊಳ್ ಎಂಬ ನಿಜ ಅಗ್ರಜ ಉಕ್ತಿಯಂ ಗೊಮ್ಮಟ ದೇವ ನೀಂ ಮನದ ಕಷಾಯಮನ್ ಎಯ್ದೆ ತೂಳ್ದಿದೈ ಈ ಪದ್ಯ ಮತ್ತೆ ನಮ್ಗೆ ಬಹಳ ಮುಖ್ಯವಾದದ್ದು ನಾನಾಗ್ಲೇ ಹೇಳ್ದೆ
ಭರತ ಇಲ್ಲೆಲ್ಲ ಯಾಕೆ ಮುಖ್ಯ ಆಗ್ತಾನೆ ಅಂದಾಗ, ಅಣ್ಣನ ತಮ್ಮನನ್ನ ಹೋಗ್ಬೇಡ ಅಂತ ಕರೆದಿದ್ದಕ್ಕಲ್ಲ, ತಮ್ಮ ಹೋಗಿ ಎಷ್ಟು ದಿವಸಗಳಾದರೂ ಕೂಡ ತಪಸ್ಸಿಗೆ ನಿಂತರು ಕೂಡ ತಪಸ್ಸಿನಿಂದ ಅವನಿಗೆ ಆ ಮುಕ್ತಿ ಮೋಕ್ಷ ಸಿಗ್ತಾ ಇಲ್ಲ, ಕೇವಲ ಬೋಧವ ಆಗ್ತಾ ಇಲ್ಲ ಅನ್ನುವ ವಿಚಾರ ಗೊತ್ತಾದಾಗ ಅಲ್ಲಿಗೆ ಬಂದಿದ್ದಾನೆ ಭರತ. ಅವನು ಹೇಳುವ ಮಾತುಗಳು ತುಂಬಾ ಮುಖ್ಯ, ತುಂಬಾ ಚೆನ್ನಾಗಿ ಒಂದು ಆತ್ಮ ಪರಿಣತಿ ಅವನಲ್ಲಿ ಹೇಗಿತ್ತು, ಆತ್ಮ ಜ್ಞಾನದ ವಿಚಾರಗಳು ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದ ಅನ್ನೋದು ಈ ಪದ್ಯದಲ್ಲಿ ಗೊತ್ತಾಗುತ್ತೆ. ನೀನು ಯಾಕೆ ಕೇವಲ ಬೋಧವಾಗ್ತಿಲ್ಲ ಅಂತ ಬಾಹುಬಲಿಗೆ ಗೊತ್ತಾಗ್ತಾ ಇಲ್ಲ. ಅವನೇನೋ ಕಠಿಣ ತಪಸ್ನಲ್ಲಿ ನಿಂತಿದ್ದಾನೆ ನಿಜ, ಆದ್ರೆ ಮನಕ್ಕಷಾಯ ಅನ್ನುವುದು ಉಳಿದಿದೆ. ಈ ಮನಕ್ಕಷಾಯ ಅನ್ನುವ ಮಾತು ತುಂಬಾ ಬೆಸ್ಟ್ ಆದ ಮಾತು. ಮನಸ್ಸು ತಿಳಿಯಾಗದೆ ನಮಗೆ ತಿಳಿಯದಂತೆ ನಮ್ಮ ಸುತ್ತ ಮನಸ್ಸಿನ ಒಳಗಡೆ ಇರುವ ನಾನಾ ಭಾವಗಳು ನಮ್ಮ ಮನಸ್ಸನ್ನ ಕದಡ್ತಾ ಇರುತ್ತವೆ. ಹಾಗೆ ಕದಡಿದಾಗ ತಿಳಿಗೊಳ್ಳದ ಮನಸ್ಸು ಒಂದ್ ರೀತಿ ಬಗ್ಗಡ ಆಗತ್ತೆ. ಮನಸ್ ಬಗ್ಗಡ ಆಗೋದು ಅಂದ್ರೆ ಚೆನ್ನಾಗಿ ಅರ್ಥ ಆಗತ್ತೆ ನಮ್ಗೆ. ಈ ಮನ ಕಷಾಯ ಅಂದ್ರೆ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಏನದು ಮನ ಕಷಾಯ? ಯಾವ ಮನ ಕಷಾಯ, ಯಾವ ಒಂದು ಒಳಗಿನ ಸಣ್ಣ ಕೊರಗು ಬಾಹುಬಲಿಯನ್ನ ಕಾಡ್ತಾ ಇದೆ ಅಂದಾಗ, ನಾನು ಕೊಟ್ಟಿರುವಂತ ಜಾಗದಲ್ಲಿ ಮತ್ತೆ ನಿಂತು ಬಿಟ್ಟಿದ್ದೇನೆ, ನನ್ನದಲ್ಲದ ಜಾಗದಲ್ಲಿ ನಾನು ನಿಂತಿದ್ದೇನೆ ಎನ್ನುವಂತ ಒಂದು ಭಾವ ಅವನನ್ನ ಕಾಡ್ತಾ ಇದೆ, ಕೊರಗ್ತಾ ಇದ್ದಾನೆ. ಅವನಿಗೆ ತಿಳಿಯದಂತೆ ಇದು ಅವನು ಪೂರ್ಣವಾಗಿ ಮನಸ್ಸನ್ನ ಎಲ್ಲದರಿಂದ ಬಿಡಿಸಿಕೊಳ್ಳುವುದಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಒಂದು ಆತ್ಮ ಅಭಿಮಾನದ ಸಣ್ಣ ಎಳೆ ಅವನಿಗೆ ಮುಕ್ತಿಯಿಂದ ದೂರ ಇಟ್ಬಿಟ್ಟಿದೆ. ಇದು ಕೂಡ ಕಳ್ಕೋಬೇಕು. ಎಷ್ಟು ಕಷ್ಟ ಕಳೆದುಕೊಳ್ಳೋದು ಬಿಡೋದು ಅಂದ್ರೆ ಈರುಳ್ಳಿ ಸಿಪ್ಪೆ ತೆಗಿತಾರಲ್ಲ, ಒಂದೊಂದಾಗ ಸಿಪ್ಪೆಯನ್ನ ತೆಗಿತಾ ಕೊನೆಗೆ ಅದ್ರಲ್ಲಿ ಏನೂ ಉಳಿಯಲ್ಲ, ಎಲ್ಲ ಸಿಪ್ಪೆ ಕೊನೆ ಎಲ್ಲವೂ ಕೂಡ ಸಿಪ್ಪೆ ಹೊರಟೋಗುತ್ತೆ. ಹಾಗೆ ಈ ಲೌಕಿಕವಾದದ್ದನ್ನ ಕಳಚಿಕೊಳ್ಳೋದು ಬಿಡ್ತಾ ಹೋಗೋದು ಅಷ್ಟು ಸುಲಭದ ಮಾತಲ್ಲ. ಎಲ್ಲೋ ಬಿಟ್ಟೇನೆಂದರೆ ಬಿಡದಿ ಮಾಯೆ ಅಂತ ಅಕ್ಕ ಮಹಾದೇವಿ ಏನ್ ಹೇಳ್ತಾಳೆ, ಅಥವಾ ಎಲ್ಲವನ್ನ ಬಿಟ್ಟಿದ್ದೇನೆ ನಾನು, ದಾಸೋಹಕ್ಕೆ ನಿಂತಿದ್ದೇನೆ ನಾನು, ಶರಣರ ಸೇವೆಗೆ ನಿಂತಿದ್ದೇನೆ ಎನ್ನುವ ಬಸವಣ್ಣನನ್ನು ಕಾಡ್ತಿದ್ದ ನಾನು, ದಾಸೋಹ ಮಾಡ್ತಿದ್ದೇನೆ ಎನ್ನುವ ಅಮ್ಮನ್ನ ಅಲ್ಲಮ ಬಿಡಿಸ್ತಾನೆ. ನಿಮ್ಗೆ ಗೊತ್ತಿರ್ಬೋದು, ಎಲ್ಲವನ್ನ ಬಿಟ್ಟೆ ಅಂದಾಗಲೂ ನಾನು ಬಿಟ್ಟಿದ್ದೇನೆ ಅನ್ನುವುದು, ಎಲ್ಲಾ ಬಿಟ್ಟಿದ್ದೇನೆ ಎನ್ನುವ ಒಂದು ಹಮ್ಮು ಕೂಡ ನಮ್ಮನ್ನು ಕಾಡ್ತಾ ಇರುತ್ತೆ. ಆ ಮಾಯೆಯ ಮೋಹನೀಯತೆಯ ಒಂದು ರೀತಿಯೇ ಹಾಗೆ, ಎಂಥದ್ದನ್ನ ಬಿಟ್ಟಿರುವಾಗಲೂ ಕೂಡ ಅಲ್ಲಿ ಒಂದು ಸಣ್ಣ ನಾನತ್ವ ಅನ್ನುವುದು, ನನ್ನತನ ಅನ್ನುವುದು, ನಾನು ಮಾಡಿದ್ದೇನೆ ಅನ್ನುವ ಈ ಒಂದು ಸಣ್ಣ ಎಳೆಯೂ ಸಾಕು. ಬಿಟ್ಟೇನೆಂದರೆ ಬಿಡದಿ ಮಾಯೆ ಜೊತೆಗೆ ಮಾಡಿದೆನೆಂಬುದು ಮನದಲ್ಲಿ ಉಳಿದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಏನೋ ನಾನು ಮಾಡಿದ್ದೇನೆ, ನಾನು ಅಣ್ಣನಿಗೆ ಕೊಟ್ಟಿದ್ದೇನೆ, ಕೊಟ್ಟಿರುವ ನೆಲದಲ್ಲೇ ನಾನು ನಿಂತಿದ್ದೇನೆ ಅನ್ನುವ ಈ ಭಾವ ಕೂಡ ಎಲ್ಲೋ ಮತ್ತೆ ಈ ಲೌಕಿಕದ ಆ ಒಂದು ಸೆಳೆತವೇ ಆಗಿದೆ. ಅದನ್ನು ಬಿಡಿಸ್ಕೋಬೇಕು. ಜೈನ ಧರ್ಮ ಯಾಕೆ ನಿರ್ವಾಣದ ಸ್ಥಿತಿಯನ್ನ ಬೆತ್ತಲಾಗುವುದನ್ನ ಮತ್ತೆ ಮತ್ತೆ ಒತ್ತಿ ಹೇಳುತ್ತೆ ಅಂದ್ರೆ, ಈ ನಾನು ಅನ್ನುವುದರ ನಾಮವನ್ನ, ಹೆಸರನ್ನ, ಕುಲವನ್ನ, ಗೋತ್ರವನ್ನ, ಕೊನೆಗೆ ಆ ವೇಷಭೂಷಣವನ್ನ, ಕೊನೆಗೆ ತನ್ನ ಏನು ಈ ದೇಹ ಹುಟ್ಟಿದಾಗ ಹೇಗೆ ಬಂದಿರುತ್ತೋ ಅದೇ ರೀತಿಯಲ್ಲೇ ನಾವು ಎಲ್ಲವನ್ನ ಕಳ್ಸ್ಕೋಬೇಕು. ನಾನು ಹೆಣ್ಣು, ನಾನು ಗಂಡು ಅನ್ನುವುದನ್ನು ಕಳ್ಸ್ಕೋಬೇಕಾಗತ್ತೆ. ಅದ ಆ ದೇಹವೇ ನಂದಲ್ಲ ಅನ್ನುವ ಅಕ್ಕಮಹಾದೇವಿ ಮಾತು ಹೇಳ್ತಾಳೆ ನೋಡಿ, ಈ ದೇಹ ನಂದಲ್ಲ ಅಂದ್ಮೇಲೆ ಹುತ್ತ ಹಿಡಿದರೆ ಏನು, ಅದು ಮಣ್ಣು ಗೆದ್ದಲು ಹಿಡಿದು ಹೋದ್ರೆ ಏನು, ಆ ದೇಹ ನಂದಲ್ಲ ಅನ್ನುವ ತರ ಭಾವ. ಹೀಗೆ ಬಿಡಿಸಿಕೊಳ್ಳುವುದು ಅನ್ನುವುದು ಅಷ್ಟು ಸುಲಭದ ಮಾತೇ ಅಲ್ಲ. ಅದು ಇಲ್ಲೇ ಆಗ್ತಾ ಇಲ್ಲ. ಒಂದು ಬಾಹುಬಲಿಗೆ ಏನಂದ್ರೆ, ಎಮ್ಮ ನಾನೇನಾಗಿದ್ದೀನಿ, ನಿಮ್ಮ ಅಡಿಯುಂ ಎನ್ನ ದಾತ್ರಿಯೋಳು ಇರ್ದಪುದು ಎಂಬುದು ಬೇಡ. ಇದನ್ನ ಅರ್ಥ ಮಾಡ್ಕೊಂಡ ಭರತ ಬಂದು ಹೇಳ್ತಾನೆ, ನಿನ್ನ ಪಾದಗಳು ನನ್ನ ದಾತ್ರಿ, ನೀನ್ ಕೊಟ್ಟಿರುವಂತ ಈ ಜಾಗ, ಈ ದೇಶ, ಈ ಒಂದು ಪ್ರದೇಶ, ಈ ರಾಜ್ಯದಲ್ಲಿ ಇದೇ ಎನ್ನುವಂತಹ ಇರ್ದಪುದು ಎಂಬುದು ಇದೇ ಎನ್ನುವಂತಹ ಯೋಚನೆ ಬೇಡ. ಯಾಕೆ ಹೇಳ್ತೀನಿ ಅಂದ್ರೆ, ನೋಡು, ಈ ಧಾತ್ರಿ ನನ್ನದೂ ಅಲ್ಲ ನಿನ್ನದೂ ಅಲ್ಲ. ಸರಿಯಾಗಿ ನಾವು ಯೋಚನೆ ಮಾಡಿದ್ರೆ ಈ ಭೂಮಿಯ ಜೊತೆಗಿನ ಸಂಬಂಧ ಈ ದೇಹಕ್ಕೆ ಮಾತ್ರ,
ಆದ್ರೆ ಆತ್ಮಕ್ಕೆ ಇದ್ಯಾವುದರ ಸೋಂಕು ಇಲ್ಲ. ಸರಿಯಾಗಿ ಯೋಚನೆ ಮಾಡು. ನಿನ್ನ ಈ ಪಾದಗಳು ಈ ನೆಲದಲ್ಲಿ ನಿಂತಿವೆ ಎನ್ನುವ ಈ ಮನಕಷಾಯವನ್ನು ದೂರ ಮಾಡು. ಯಾಕೆಂದ್ರೆ ಈ ನೆಲ ನೀನು ಕೊಟ್ಟಿದ್ದು ನಾನು ಪಡೆದದ್ದು ಅನ್ನುವ ತರಹದ ಈ ವಿಚಾರ ಯೋಚನೆ ಮಾಡಿದ್ರೆ, ನಿಜವಾಗಿ ಯೋಚನೆ ಮಾಡೋದಾದ್ರೆ ಅವನು ಹೇಳ್ತಾನೆ, ನಿಮ್ಮ ಅಡಿಯು ಎನ್ನ ದಾತ್ರಿಯೋಳು ಇರ್ದಪ್ಪುದು ಎಂಬುದು ಬೇಡ. ಧರಿತ್ರಿ ತಾಂ ನಿಮ್ಮದೂ ಎನ್ನದೂ ಬಗೆ ಒಡೆ ಅಲ್ಲ. ಚೆನ್ನಾಗಿ ಯೋಚನೆ ಮಾಡಿದ್ರೆ ಬಗೆ ಒಡೆ, ಸರಿಯಾಗಿ ಆಲೋಚನೆ ಮಾಡಿದ್ರೆ ಈ ಧಾತ್ರಿ, ಈ ಭೂಮಿ, ಈ ಒಡೆತನ, ಈ ಅಧಿಕಾರ, ಈ ಸಂಪತ್ತು, ಈ ನೆಲದ ರಾಜ್ಯತ್ವ, ಇವೆಲ್ಲ ಏನಿದೆಯಲ್ಲ, ಈ ಭೂ ಸಂಬಂಧಿತವಾದಂತಹ ಒಂದು ನಮ್ಮ ಅಸ್ತಿತ್ವವನ್ನ ಅಥವಾ ನಮ್ಮನ್ನ ಅಂಟಿಸುವಂಥದ್ದು, ಅದಕ್ಕೆ ಈ ಭೂಮಿ, ಈ ಧಾತ್ರಿ ನಿಜವಾಗಿ ಯೋಚನೆ ಮಾಡಿದ್ರೆ ನಂದು ಅಲ್ಲ, ನಿಂದು ಅಲ್ಲ. ಅದು ನಿಂದಲ್ಲ ಅಂದ್ಮೇಲೆ ನೀನು ಕೊಟ್ಟೆ ಎನ್ನುವ ಭಾವನೆ ಹೇಗೆ? ಅದು ನಂದಲ್ಲ ಅಂದ್ಮೇಲೆ ಅದ್ರ ನನ್ನ ಜಾಗದಲ್ಲಿ ನಿಂತಿದ್ದೀನಿ ಎನ್ನುವ ಭಾವ ಹೇಗೆ? ಈ ಭೂಮಿ ನನ್ನದು ಅಲ್ಲ, ನಿನ್ನದು ಅಲ್ಲ. ಹೇಳಿ ಒಂದು ಕ್ವಶನ್ ಮೇಡಮ್. ಹಲೋ, ಹೇಳಿ. ಇದು ಇವರು ಜೈನರು ಆತ್ಮ ಅನ್ನೋದು ಅವರ ಇದರಲ್ಲಿ ವಿಚಾರಧಾರೆಯಲ್ಲಿ ಇಲ್ವಲ್ಲ, ಅವರು ಆತ್ಮನೇ ಇರೋದು ಅವರಲ್ಲಿ, ಇರೋದೇನೆ ದೇಹ ಅನ್ನುವುದ ಏನಿದೆ, ದೇಹ ಅಂತಕ್ಕಂಥದ್ದು ಅದು ಭಿನ್ನ ಭಿನ್ನ ರೂಪಗಳನ್ನ ತಳಿತಾ ಹೋಗುತ್ತೆ, ಆದ್ರೆ ಆತ್ಮದ ಪಯಣವನ್ನೇ ಅನೇಕ ಭಾವಾವಳಿಯಲ್ಲಿ ಅವ್ರು ಹೇಳ್ತಾ ಹೋಗೋರು. ಆ ಜೀವ ಏನಿದೆಯಲ್ಲ ಅದು ತಾನು ಮಾಡಿದ ಕರ್ಮಗಳಿಗೆ ತಕ್ಕಂತೆ ಹುಟ್ಟಿ ಸತ್ತು ಹುಟ್ಟಿ ಸತ್ತು ಕೊನೆಗೆ ಈ ಹುಟ್ಟು ಸಾಯುವ ಭವಗಳಿಂದ, ಆ ಒಂದು ಚಕ್ರದಿಂದ, ಹುಟ್ಟು ಸಾವಿನ ಚಕ್ರದಿಂದ ಬಿಡಿಸಿಕೊಳ್ಳುವುದನ್ನೇ ಜೈನರು ಕೂಡ ಬಿಡುಗಡೆ ಮೋಕ್ಷ ಅಂತ ಹೇಳಿ ಕರೀತಕ್ಕಂಥ. ಹೌದು ಹೌದು, ಜೈನ ಧರ್ಮ ಒಂದು ವೈದಿಕ ಧರ್ಮದಿಂದ ಹೊರಟು ಅದು ತನ್ನ ವಿಶಿಷ್ಟತೆಯನ್ನ ಪಡ್ಕೊಂಡಾಗ್ಲೂ ಕೂಡ ಕರ್ಮ ಸಿದ್ಧಾಂತವನ್ನ ಅದು ತಗೊಳ್ತಾ ಪ್ರತಿಯೊಂದು ಜೀವವು ತನ್ನ ಕರ್ಮಕ್ಕೆ ತಕ್ಕಂತೆ ಅದು ಜನ್ಮವನ್ನ ಪಡೆಯುತ್ತೆ. ಭವಾವಳಿಗಳ ಕತೆ, ಒಂದು ಜೀವದ ಪಯಣದ ಕತೆ, ಹತ್ತಾರು ಜನ್ಮಗಳನ್ನ ಎತ್ತುವ ಕಥೆಗಳನ್ನ ಹೇಳುವುದೇ ಈ ಆದಿಪುರಾಣ. ಆ ಆದಿನಾಥನ ಕಥೆಯು 10 ಜನ್ಮದಲ್ಲಿ ಅವನು ಕೊನೆಯ ಜನ್ಮದಲ್ಲಿ ಅವನ್ ಗರಿವಾಗತ್ತೆ ಇದೆಲ್ಲ ನಶ್ವರ ಅಂತ. ಸೊ ಈ ಜೈನ ಧರ್ಮದ ಒಳಗಡೆಗೆ ಈ ಜೀವ ಆದ ಒಂದು ಪಯಣವನ್ನೇ ಹೇಳ್ತಕ್ಕಂಥದ್ದು, ಆತ್ಮದ ವಿಚಾರವನ್ನೇ ಅವ್ರು ಮಾತಾಡುವಂಥದ್ದು. ಸೊ ಅದು ಜೈನ ಧರ್ಮದ ಮೂಲ ತಿರುಳು ಅದು. ಸೊ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಭರತ ಹೇಳ್ತಾ ಇದ್ದಾನೆ, ನಿಜವಾಗಿ ಆಲೋಚನೆ ಮಾಡಿದ್ರೆ ಈ ಏನಿದೆ, ಈ ಭೂಮಿ ನನ್ನದು ಅಲ್ಲ, ನಿನ್ನದು ಅಲ್ಲ, ಅದು ಬೇರೆ, ಅದು ಆತ್ಮದ ಸಹಜ ಧರ್ಮವಲ್ಲ, ಸಹಜವಾದಂತ ಕ್ವಾಲಿಟಿ, ಆತ್ಮದ ಸಹಜ ಕ್ವಾಲಿಟಿ ಅಥವಾ ಗುಣ. ಆತ್ಮದ ಸಹಜ ಗುಣ ಯಾವುದು ಅಂದ್ರೆ ಯಾವುದಕ್ಕೂ ಅಂಟ್ಕೊಳ್ಳಲ್ಲ ಅದು. ಅದರ ಸಹಜ ಗುಣ ಯಾವುದು ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ ಇದರಲ್ಲಿ. ಅದು ಬೇರೆ, ಅದು ದೃಷ್ಟಿ, ಬೋಧ, ವೀರ್ಯ, ಮಹಿತಾತ್ಮ ಧರ್ಮಂ. ಶ್ರೇಷ್ಠವಾದ ಆತ್ಮದ ಗುಣ ಕ್ವಾಲಿಟಿ. ಧರ್ಮ ಅಂದ್ರೆ ಇಲ್ಲಿ ರಿಲಿಜನ್ ಅಂತ ತಗೋಬಾರ್ದು, ಧರ್ಮ ಅಂದ್ರೆ ಆತ್ಮದ ಧರ್ಮ ಅಂದ್ರೆ ಆತ್ಮದ ಗುಣ. ಸಹಜಾತ್ಮದ ಗುಣ ಯಾವುದಪ್ಪ ಅಂದ್ರೆ ದೃಷ್ಟಿ, ಬೋಧ, ವೀರ್ಯಂ, ಅಭವೋಕ್ತಿಯೋಳ್ ಎಂಬ ನಿಜಾಗ್ರ ಉಕ್ತಿಯಂ ಗೊಮ್ಮಟ ದೇವಾ ನೀ ಮನ ಕಷಾಯ ಮನ್ಯೈದೆ ತೂಳ್ದಿದೈ. ನಿನ್ನ ಸೋದರನಾದ ಭರತನು ಬಂದು ಹೇಳಿದ ಮಾತು, ಅಭವೋಕ್ತಿಯನ್ನ ನಿನಗೆ ಮತ್ತೆ ನೆನಪು ಮಾಡಿ ಹೋದ. ಅಭವ, ಭವ ಅಂದ್ರೆ ಹುಟ್ಟು ಸಾವು, ಅಭವ ಅಂದ್ರೆ ಹುಟ್ಟು ಸಾವುಗಳ ಆ ಒಂದು ಚಕ್ರವನ್ನ ಮೀರಿದವನು. ಯಾರವನು ಅಂದ್ರೆ ಜಿನ. ಜಿನೋಕ್ತಿ ಏನ್ ಹೇಳತ್ತೆ ನೆನಪು ಮಾಡ್ಕೋತಮ್ಮ, ಆತ್ಮ ಅಂತಕ್ಕಂಥದ್ದಿದೆಯಲ್ಲ ಅದಕ್ಕೆ ಯಾವುದರ ಹಂಗು ಇಲ್ಲ, ಯಾವುದರ ಸೋಂಕು ಇಲ್ಲ. ಅದರ ಸಹಜ ಕ್ವಾಲಿಟಿ ಏನು, ಅದರ ಸಹಜ ಗುಣ ಏನು, ಬಹಳ ಚೆನ್ನಾಗಿ ಅವ್ರು ಹೇಳಿದ್ದಾರೆ. ಬಗೆ ಒಡೆ ಚೆನ್ನಾಗಿ ಆಲೋಚನೆ ಮಾಡಿ ನೋಡಿದ್ರೆ, ದೃಷ್ಟಿ ಅಂದ್ರೆ ನಂಬಿಕೆ, ದೃಷ್ಟಿ ಅಂದ್ರೆ ನಂಬಿಕೆ, ಫೇಯ್ತ್ ಅಂತ ಹೇಳ್ತೀವಲ್ಲ ಒಂದು ಧರ್ಮದ ಒಂದು ವಿಚಾರಗಳಲ್ಲಿ ಅದನ್ನ ನಂಬುವಂಥದ್ದು ಫೇಯ್ತ್. ಆಮೇಲೆ ದೃಷ್ಟಿ, ಬೋಧ, ಬೋಧ ಅಂದ್ರೆ ಜ್ಞಾನ, ಅರಿವು. ಜೀವ ಅಂದ್ರೆ ಏನು, ದೇಹ ಅಂದ್ರೆ ಏನು, ಆ ಜೀವದ ಪಯಣ ಏನು, ಆ ಜೀವದ ಒಂದು ಪಯಣದೊಳಗಡೆಗೆ ಏಳು ಬೀಳುಗಳನ್ನ ದಾಟುವ ಪ್ರಕ್ರಿಯೆ ಇತ್ಯಾದಿ ಇತ್ಯಾದಿ ಏನು ಜೈನ ಧರ್ಮದ ತತ್ವಗಳೆಲ್ಲ ಇದೆಯೋ ಅದರ ಜ್ಞಾನ, ನಾಲೆಡ್ಜ್. ಮತ್ತೆ ವೀರ್ಯ, ವೀರ್ಯ ಅನ್ನುವಂಥದ್ದು ಶಕ್ತಿ.
ಭಕ್ತಿ ಅದು ದೈಹಿಕವಾಗಿ ಸಂಬಂಧಿತವಾದದ್ದಲ್ಲ. ಇಲ್ಲಿ ಹೇಳ್ತಾ ಇರೋದು ಆತ್ಮ ಸಂಬಂಧಿತ ಶಕ್ತಿ, ಸಾಮರ್ಥ್ಯ, ಆತ್ಮದ ಸಾಮರ್ಥ್ಯ. ಅದೇನು ಆತ್ಮ ಅಂದ್ರೆ ಏನು, ಅದರ ಸಾಮರ್ಥ್ಯ ಏನು, ಅದಕ್ಕೆ ಹೇಗೆ, ಅದಕ್ಕೆ ಒಂದು ಶಾಶ್ವತತೆ ಇದೆ ಅದರೊಳಗಡೆ, ಅದು ಈ ರೀತಿಯ ದೇಹದ ಅಶಾಶ್ವತೆಯ ಜೊತೆಗೆ ಅದು ಏನು ಸೋಂಕಿಲ್ಲ, ಅದಕ್ಕೆ ಅದು ತನ್ನಷ್ಟಕ್ಕೆ ತಾನು ಸ್ವಯಂಭುವಾಗಿರುತ್ತೆ, ಪಯಣವನ್ನ ಮಾಡ್ತಾ ಹೋಗುತ್ತೆ, ತಾನು ಮಾಡಿದ ಕರ್ಮಕ್ಕೆ ತಕ್ಕ ಫಲವನ್ನ ಉಂಟ ಕೊನೆಗೆ ಅದು ಮಾಗ್ತಾ ಅದು ಒಂದು ಮುಕ್ತಿಯನ್ನ ಪಡೆಯುತ್ತೆ. ಹಾಗಾಗಿ ಇದೆಲ್ಲ ಜಿನಬೋಧ ಏನಿದೆಯಲ್ಲ ಇದನ್ನ ಅರ್ಥ ಮಾಡಿಕೋತಮ್ಮ, ಅದಂತಹ ಒಂದು ಧರ್ಮದ ಆತ್ಮದ ಆ ಒಂದು ಸಹಜ ಗುಣವನ್ನ ಅರ್ಥ ಮಾಡ್ಕೋ. ಜಿನ ಉಕ್ತಿಯನ್ನ ಆ ಸಾವು ಹುಟ್ಟು ಸಾವುಗಳಿಂದ ಮೀರಿ ನಿಂತ ಜಿನರ ಮುಕ್ತಿಯನ್ನ ಅರ್ಥ ಮಾಡ್ಕೋ. ಮನಕ್ಕಷಾಯವನ್ನ ಕಳೆದುಕೋ, ನಿನ್ನ ಮನಸ್ಸಿನಲ್ಲಿ ಇರುವ ಈ ದುಗುಡ, ಈ ಒಂದು ಬಗ್ಗಡ ಅಥವಾ ಈ ಒಂದು ತಿಳಿಯಾಗದಂತೆ ಮನಸ್ಸನ್ನ ಕಾಡ್ತಿರುವ ಈ ಭೂಮಿಯಲ್ಲಿ ನಿಂತಿದ್ದೇನೆ ಎನ್ನುವ ಯೋಚನೆಯನ್ನ ಬಿಟ್ಬಿಡು. ನಿನ್ನ ಆತ್ಮದ ಉದ್ಧಾರದ ಕಡೆಗೆ ನೀನು ಆಲೋಚನೆಯನ್ನ ಮಾಡು ಅನ್ನುವ ಅಣ್ಣನ ಮಾತನ್ನ ಕೇಳಿ, ಎಲೆ ಗೊಮ್ಮಟ ದೇವ, ನಿನ್ನೊಳಗೆ ತಿಳಿವು ಮೂಡಿತು, ನೀನು ಈ ಒಂದು ತಪಸ್ಸಿನ ಆ ಒಂದು ತುತ್ತ ತುದಿಯನ್ನ ಮುಟ್ಟಿ ಮುಕ್ತಿಯನ್ನ ಪಡೆಯುವುದಕ್ಕೆ ಸಾಧ್ಯವಾಗುವಂತೆ ಮನಕ್ಕಷಾಯವನ್ನು ನೀನು ನೀಗಿಕೊಂಡೆ. ನೋಡಿ, ಬಾಹುಬಲಿ ಎಷ್ಟೇ ದೊಡ್ಡವನು ಅನಿಸಿದ್ರು, ವೈರಾಗ್ಯದ ಅರಿವು ಅವನಲ್ಲಿ ಮೊದಲು ಮೂಡಿದೆ ಅಂತ ಅನಿಸಿದ್ರು, ವೈರಾಗ್ಯವನ್ನ ಹಿಡಿಯುವ ದಾರಿಯಲ್ಲಿ ಅವನು ಮೊದಲ ಹೆಜ್ಜೆ ಇಟ್ಟ ಅಂದ್ರು ಕೂಡ, ಆ ವೈರಾಗ್ಯದ ಹಾದಿಯಲ್ಲಿ ಅಡೆತಡೆಗಳನ್ನ ಉಂಟು ಮಾಡುವಂತಹ ಇಂತಹ ನಾನಾ ಸೂಕ್ಷ್ಮವಾದ ಘಾತಿ ಮತ್ತು ಅಘಾತಿಯ ನಾನಾ ಕರ್ಮ ಬಂಧಗಳನ್ನ ಮನಸ್ಸನ್ನ ಕಾಡುವ, ಮನಸ್ಸನ್ನ ಈ ಮುಕ್ತಿಗೆ ಬಿಡುಗಡೆಗೆ ಬಿಡದೆ ಕಾಡುವ ವಿಚಾರಗಳ ಬಗೆಗೆ ಭರತ ಅವನಿಗೆ ತಿಳುವಳಿಕೆಯನ್ನು ಕೊಟ್ಟ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಈ ರೀತಿಯ ಭರತನಲ್ಲಿರುವಂತಹ ಒಂದು ಆ ಅರಿವು ಇದೆಯಲ್ಲ, ಇದನ್ನ ಇಟ್ಕೊಂಡೆ ಮುಂದೆ ನಮಗೆ ರತ್ನಾಕರ ವರ್ಣಿ ಅವನನ್ನ ಹಂಸನಾಥನನ್ನ ಸದಾಕಾಲ ಹಂಸ ಅಂತ ಕರೀತಾನೆ ಭರತನ. ಯೋಗ ಮತ್ತು ಭೋಗಗಳೆರಡೂ ಬಲ್ಲವನಾಗಿದ್ದು ಯೋಗ ಮತ್ತೆ ಭೋಗಗಳ ನಡುವೆ ಬಹಳ ಸ್ಪಷ್ಟವಾದಂತಹ ವ್ಯತ್ಯಾಸವನ್ನು ತಿಳಿದವನಾಗಿದ್ದು ಯೋಗದಲ್ಲಿ ಭೋಗದಲ್ಲಿ ಇದ್ದೂ ಕೂಡ ಯೋಗಿಯಾಗಿರಬಲ್ಲ, ಮುಂದೆ ಬೋಳಾದ ತಪಸ್ಸಿ ಬೋಳಾಗದ ತಪಸ್ಸಿಯಾಗಬಲ್ಲಂತಹ ಆ ಒಂದು ವಿಶಿಷ್ಟವಾದಂತಹ ಒಂದು ಕೃಷ್ಣನ ಪಾತ್ರ ಹೇಗೆ ರಚಿತವಾಗತ್ತೋ, ಈ ಲೌಕಿಕದ ಒಳಗೆ ಇದ್ದೂ ಕೂಡ ಮುಟ್ಟಿಯು ಮುಟ್ಟಲಾಗದಂತೆ ಕೃಷ್ಣ ಹೇಗೆ ಇರ್ತಾನೆ ಅನ್ನುವಂಥದ್ದನ್ನ ಕೃಷ್ಣನ ವ್ಯಕ್ತಿತ್ವವನ್ನ ಹೇಳ್ತಾರಲ್ಲ, ಹಾಗೆ ಭರತನ ವ್ಯಕ್ತಿತ್ವವನ್ನು ಲೌಕಿಕದ ಮಧ್ಯದಲ್ಲಿದ್ದು ಕೂಡ ಒಂದು ಅಲೌಕಿಕವಾದಂತಹ ಒಂದು ಹಂಸನ ಒಂದು ಗುಣ ಅವನಲ್ಲಿತ್ತು ಅನ್ನುವುದನ್ನ ಹೇಳ್ತಾರೆ. ಅನೇಕ ಸಂದರ್ಭಗಳಲ್ಲಿ ಇಂತಹ ಭರತನ ವ್ಯಕ್ತಿತ್ವದ ಒಂದು ಛಾಯೆಯನ್ನು ಹಿಡಿದು ಮುಂದೆ ಭರತನ ವ್ಯಕ್ತಿತ್ವವನ್ನೇ ನಾಯಕನಾಗಿ ಮಾಡಿಕೊಂಡು ಅವನಲ್ಲಿದ್ದಂತಹ ಒಂದು ಆತ್ಮಜ್ಞಾನದ ವಿಚಾರಗಳನ್ನ ಕೂಡ ಅವನ ವೈಭವವನ್ನೊಂದು ಕಡೆ ಹೇಳ್ತಾ ಅದನ್ನ ಮೀರಿ ನಿಲ್ಲುವ ಅದರ ಎಲ್ಲ ಸೋಂಕಿನಿಂದ ಬಿಡಿಸಿಕೊಂಡು ಕ್ಷಣ ಮಾತ್ರದಲ್ಲಿ ಅಂತರ್ಮುಖಿಯಾಗುವ ಭರತನ ವ್ಯಕ್ತಿತ್ವವನ್ನ ರೂಪಿಸುವ ಪ್ರಯತ್ನವನ್ನ ಮುಂದೆ ರತ್ನಾಕರ ವರ್ಣಿ ಮಾಡ್ತಾ ಹೋಗ್ತಾನೆ. ನಿಮ್ಮಡಿಯುಂ ಎನ್ನ ದಾತ್ರಿಯೊಳಗೆ ಇರ್ದಪ್ಪುವು ಎಂಬಿದು ಬೇಡ, ಅದು ಒಂದ್ ಸೆಂಟೆನ್ಸ್. ಧಾತ್ರಿತಾಂ ನಿಮ್ಮದುಂ ಎನ್ನದುಂ ಬಗೆ ಒಡೆ ಅಲ್ಲ, ಇದು ಎರಡನೇ ಸೆಂಟೆನ್ಸ್. ಅದು ಬೇರೆ. ಧಾತ್ರಿತಾಂ ನಿಮ್ಮದುಂ ಎನ್ನದುಂ ಬಗೆ ಒಡೆ ಅಲ್ಲ, ಅದು ಬೇರೆ. ಅದು ದೃಷ್ಟಿ ಬೋಧ ವೀರ್ಯಂ ಮಹಿತಾತ್ಮ ಧರ್ಮಂ, ಅದು ದೃಷ್ಟಿ ಬೋಧ ವೀರ್ಯಂ ಮಹಿತಾತ್ಮ ಧರ್ಮಂ. ಅಭವೋಕ್ತಿಯೊಳ್ ಅಭವ ಉಕ್ತಿಯೊಳ್ ಎಂಬ ನಿಜ ಅಗ್ರಜ ಉಕ್ತಿಯಂ, ಅಭವೋಕ್ತಿಯೊಳ್ ಎಂಬ ನಿಜ
ಅಗ್ರಜ ಉಕ್ತಿಯಿಂ ಗೊಮ್ಮಟ ದೇವ ನೀನ್ ಮನದ ಕಷಾಯಮನ್ ಎಯ್ದೆ ತೂಳ್ದಿದೈ. ಇಲ್ಲಿ ಮಾನ ಕಷಾಯ ಮನನ್ ಎಯ್ದೆ ಅಂತ ಇದೆ ಮ್ಯಾಮ್. ಇಲ್ಲ, ಮನ ಮನದ ಮನಃ ಕಷಾಯ, ಅದು ಮನಃ ಕಷಾಯ, ಮನದ ಕಷಾಯ, ಮನದ ಕಷಾಯ, ಮಾನ ಕಷಾಯ ಅಲ್ಲ ಅದು. ಮಾನ ಬಿಡ್ಬೇಕು, ಮಾನ ಅಲ್ಲ, ಮಾನ ಬಿಡ್ಬೇಕು ಮೇಡಮ್. ಅದು ಮಾನ ಮನದ ಮನಃ ಕಷಾಯ, ಅದು ಮನಃ ಕಷಾಯ. ತೆಗೆದು ಬಿಟ್ರೆ ಇದಕ್ಕೇನು ಮಿತ್ರರಿಗೆ ತೊಂದರೆ ಆಗೋದಿಲ್ವಾ? ನಮ್ಮಲ್ಲಿ ನೀನ್ ಮನದ ಮಾನ ಕಷಾಯ ಅಂತ ಇದೆ. ಸೊ ಎರಡ್ ಸಲ ಮನದ ಮನ ಕಷಾಯ ಅಂತ ಹೇಳ್ಕೋಬೇಕಾ? ಇಲ್ಲ, ಮಾನ ಕಷಾಯ ಅಲ್ವೇ ಅಲ್ಲ ಅದು ಮೂಲ. ಇದ್ರೊಳಗೆ ಮನದ ಕಷಾಯ ಮನ್ ಎಯ್ದೆ, ಅದ್ ಎರಡನ್ ತೆಗ್ದು ಹಾಕಿದ್ರೆ ಆ ಸಾಲ್ನಲ್ಲಿ ಇದಕ್ಕೆ ಮೀಟರ್ಗೆ ಏನ್ ತೊಂದರೆ ಆಗೋದಿಲ್ವಾ? ಎಣಿಸ್ಕೊಳ್ಬೇಕು ಒಂದ್ಸತಿ ಮೂಲ ಇದನ್ನ ನೋಡಿದಾಗ. ಮನದ ಮಾನ ಕಷಾಯ ಅನ್ನುವಂಥದ್ದು ನನ್ಗೆ ಇದುವರೆಗೂ ಗೊತ್ತಿ. ಮಾನ ಕಷಾಯ ಮನಃ ಕಷಾಯ ಮೇಡಮ್, ಮನ ಕಷಾಯ ಅಷ್ಟನ್ನ ಬಿಡಿಸ್ಕೊಳ್ಬೇಕಾಗುತ್ತೆ. ಪದಗಳನ್ನ ಅರ್ಥ ಬರ್ಕೊಳ್ಳಿ. ಬಗೆ ಒಡೆ ಚೆನ್ನಾಗಿ ಆಲೋಚಿಸಿದರೆ, ದೃಷ್ಟಿ ಅಂದ್ರೆ ಫೇತ್ ನಂಬಿಕೆ, ಬೋಧ ಜ್ಞಾನ ಅಥವಾ ನಾಲೆಡ್ಜ್, ವೀರ್ಯ ಸ್ಟ್ರೆಂತ್ ಶಕ್ತಿ ಅಂದ್ರೆ ಇದು ಆತ್ಮಶಕ್ತಿ, ಇದು ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ. ಮಹಿತಾತ್ಮ ಧರ್ಮ ಅಂದ್ರೆ ಕ್ವಾಲಿಟಿ ಆಫ್ ಸೋಲ್ ಅಂತ ಹೇಳಿ ಹೇಳ್ಬೋದು. ಆತ್ಮಧರ್ಮ ಅಂದ್ರೆ ಧರ್ಮ ಆತ್ಮದ ಗುಣ ಅಥವಾ ಎಸ್ಟೀಮ್ಡ್ ಕ್ವಾಲಿಟಿ ಆಫ್ ಸೋಲ್ ಅಂತ ಅದನ್ನ ಅನುವಾದ ಮಾಡಿದ್ದಾರೆ. ಮಹಿತಾತ್ಮ ಧರ್ಮ ಅಂದ್ರೆ ಶ್ರೇಷ್ಠವಾದ ಆತ್ಮನ ಗುಣಗಳು. ಅಭವೋಕ್ತಿ ಭವರಹಿತನಾದಂಥವನ ಉಕ್ತಿ ಅಂದ್ರೆ ಹುಟ್ಟು ಸಾವಿಲ್ಲದವರ ಬೋಧನೆ ಅಂದ್ರೆ ಜಿನನ ಬೋಧನೆ. ನೆಕ್ಸ್ಟ್ ಬಂದು ಬರ್ತ್ಲೆಸ್ ಅಂತ ಕೂಡ ಅದನ್ನ ಹೇಳ್ತಾರೆ. ಬರ್ತ್ಲೆಸ್ ಜಿನ ಅಂದ್ರೆ ಹುಟ್ಟು ಸಾವಿಲ್ಲದವನು ಅಥವಾ ಹುಟ್ಟು ಸಾವಿಗೆ ಅತೀತನಾದಂತಹ ಸ್ಥಾನವನ್ನ ಪಡೆದವರು ಹೇಳುವ ಒಂದು ಬೋಧೆ, ತಿಳುವಳಿಕೆ, ಜ್ಞಾನ, ನಾಲೆಡ್ಜ್. ಭವ ಉಕ್ತಿ ಭವೋಕ್ತಿ ಭವರಹಿತನಾದಂತಹ ಹುಟ್ಟು ಸಾವಿಲ್ಲದ ಅಥವಾ ಅತೀತನಾದ ಜಿನನ ಉಕ್ತಿ, ಜಿನನ ಮಾತು, ಜಿನನ ಬೋಧೆ. ಮನಃ ಕಷಾಯ ಕದಡಿದ ಮನಸ್ಥಿತಿ ಅಂದ್ರೆ ಪ್ಯಾಷನ್ ಆಫ್ ಪ್ರೈಡ್. ಈ ಪದದಿಂದನೇ ಕಾಷಾಯ ವಸ್ತ್ರ ಅನ್ನೋದು ಬಂದಿರ್ಬೋದಾ? ಇಲ್ಲ ಇಲ್ಲ, ಬೇರೆ ಕಾಷಾಯ ವಸ್ತ್ರ ಪದನೇ ಬೇರೆ. ಕಷಾಯ ಮೇಡಮ್ ದಿನ ಮಾಡ್ಕೊಂಡು ಕುಡಿಯಲ್ವಾ ನೀವು ಕಷಾಯ? ಕಷಾಯ ಗೊತ್ತಲ್ಲ ಈಗ ಸ್ಟ್ರಾಂಗ್ ಎಸೆನ್ಸ್ ಅಂತ. ಕಷಾಯ ಎಸೆನ್ಸ್ ಅಂತ ಪ್ಯಾಷನ್ ಆಫ್ ಪ್ರೈಡ್. ಮನಃಕಷಾಯ ಅನ್ನುವುದನ್ನ ಕದಡಿದ ಮನಸ್ಥಿತಿ ಜೊತೆಗೆ, ಆ ಕದಡಿದ ಮನಸ್ಥಿತಿ ಯಾಕೆ ಉಂಟಾಗತ್ತೆ ಅಂದ್ರೆ ಅದು ತೀವ್ರವಾದ ಪ್ರೈಡ್ ಒಂಥರ ಅಭಿಮಾನ. ಕಳಸತಿ ಲಕ್ಷ್ಮೀ ಮೇಡಮ್ ಜೊತೆ ಮಾತಾಡೋದು ಅತಿಯಾದ ಆತ್ಮಾಭಿಮಾನವು ಒಂದೊಂದ್ಸತಿ ಅಹಮ್ಮ ಆಗತ್ತೆ ಅಲ್ವಾ? ಆ ಅಭಿಮಾನ ಅನ್ನುವುದರ ಒಂದ್ ಎಳೆಯಷ್ಟು ಜಾಸ್ತಿ ಆದ್ರೆ ಅದು ಅಹಮ್ಮ ಆಗ್ಬಿಡತ್ತೆ ಅಭಿಮಾನ. ಇಲ್ಲಿ ಈ ಬಾಹುಬಲಿಗೆ ಒಂದು ಕ್ಷಣದಲ್ಲಿ ಅದು ನಾನು ಕೊಟ್ಟ ಜಾಗದಲ್ಲಿ ಕೊಟ್ಟಿರೋ ಜಾಗದಲ್ಲೇ ನಿಂತಿದ್ದೀನಿ ಅನ್ನೋಂಥದ್ದು ಕೂಡ ಒಂದು ಮನಃಕಷಾಯವೇ. ಅದು ಮನಸ್ಸನ್ನ ಮನಸ್ಸಿನ ತಿಳಿ ಕದಡ್ತಾ ಇತ್ತು. ಹಾಗಾಗಿ ಇದನ್ನ ಪ್ಯಾಷನ್ ಆಫ್ ಪ್ರೈಡ್ ಅಂತ ಅನುವಾದ ಸರ್. ಕಷಾಯ ಕಹಿ ಅಂತಲೇ ಅರ್ಥ. ಕಷಾಯ ಅಂದ್ರೆ ಕಹಿ ಬಗ್ಡ, ಅದು ತಿಳಿಯಾಗಕ್ ಬಿಡದೆ ಇರುವುದು. ಮನಸ್ಸನ್ನ ಆ ಸರಳವಾಗಿ ಸಹಜವಾಗಿ ನೆಮ್ಮದಿಯಾಗಿ ಎಲ್ಲ ಚಿಂತೆಯಿಂದ ಬಿಡುಗಡೆ ಮಾಡ್ಕೊಳಕ್ಕೆ ಬಿಡದೆ ಕಾಡುವುದೇ ಕಷಾಯ. ಅದು ಆ ಕಷಾಯ ಕಹಿ ಅದು ಕುಡಿದು ಗೊತ್ತಿರೋರಿಗೆ ಗೊತ್ತಿದೆ. ಆದ್ರೆ ಮನಃಕಷಾಯನ ಸ್ವಚ್ಛ ಮಾಡ್ಕೊಳ್ಳೋದು ನಮ್ಗೆ ಅವಾಗವಾಗ ಗೊತ್ತಿರ್ಬೇಕು. ಯಾಕೆಂದ್ರೆ ದಾಸರು ಹೇಳ್ತಾ ಹೋಗ್ತಾರೆ ಈ ಇಲ್ಲಿ ಪ್ಯಾಷನ್ ಆಫ್ ಪ್ರೈಡ್ ಅನ್ನೋದನ್ನ ಆ ಪದವನ್ನ ಟ್ರಾನ್ಸ್ಲೇಷನ್ ಅನ್ನ ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಎಷ್ಟೇ ನಾವು ಎಲ್ಲವನ್ನ ಬಿಟ್ಟು ನಾವು ಡೌನ್ ಟು ಅರ್ತ್ ಇದೀವಿ ಅನ್ನುವಾಗ್ಲೂ ಯಾವುದೋ ಒಂದು ಸಣ್ಣ ಪ್ರೈಡ್, ಏನೋ ಒಂದು ಎಲ್ಲ ಬಿಟ್ಟಿದ್ದೀನಿ ಅಂತನೋ ಎಂಥದ್ದೋ ಒಂದು ನಮ್ಮನ್ನ ಮತ್ತೆ ಅಹಮ್ಮಿನ ಕಡೆಗೆ ಸೆಳಿತಾ ಇರುತ್ತೆ. ಅದು ಈ ಬಾಹುಬಲಿಯಲ್ಲಿ ಇದ್ದಂತ ಒಂದು ಸಣ್ಣ ಎಳೆ, ಈ ಮತ್ತೆ ಈ ಲೌಕಿಕದ ಕಡೆಗೆ ಸೆಳೆಯುವಂಥದ್ದು. ಅದನ್ನ ಕತ್ತರಿಸಿಕೊಳ್ಳುವುದಕ್ಕೆ ಭರತ ಸಹಾಯ ಮಾಡ್ತಾ ಹೋಗ್ತಾನೆ.
ಸೊ ಈ ಈ ಒಂದು ಬಾಹುಬಲಿಯ ಪಯಣ ಇದೆಯಲ್ಲ, ಬಾಹುಬಲಿಯ ಮನೋಪಯಣ ಇದೆಯಲ್ಲ, ನಿಧಾನವಾಗಿ ಎಲ್ಲವನ್ನ ಕಳಚಿಕೊಳ್ಳುವ ಪಯಣ ಅತ್ಯದ್ಭುತವಾದ ರೀತಿಯಲ್ಲಿ ಚರ್ಚಿತವಾಗಿರೋದು ಆದಿಪುರಾಣದಲ್ಲೂ ಇದೆ. ಅದನ್ನ ಇಷ್ಟು ಸಂಗ್ರಹವಾಗಿ ಇಷ್ಟು ಚೆನ್ನಾಗಿ ಅದೆಲ್ಲವನ್ನ ನೆನಪು ಮಾಡ್ಕೊಳ್ಳಕ್ಕೆ ಬಪ್ಪಣ್ಣ ಅವಕಾಶ ಮಾಡಿಕೊಡೋದೇ ನಮ್ಗೆ ಬಹಳ ಮುಖ್ಯ ಅಂತ ಹೇಳಿ ಅನ್ಸತ್ತೆ. ಇದು ಇಂತಹ ಒಂದು ಬಾಹುಬಲಿಯ ಪಯಣವನ್ನ ಬಾಹುಬಲಿಯ ಜೊತೆಗೆ ಸಂವಾದವನ್ನ ಮಾಡ್ತಾ ಇರೋದು ಇದ್ರ ಬ್ಯೂಟಿ. ಎಲೆ ಗೊಮ್ಮಟ ಎಲೆ ಗೊಮ್ಮಟ, ನೀನ್ ಹಿಂಗ್ ಮಾಡ್ದಿಯಲ್ಲಪ್ಪ, ನೀನ್ ಹಂಗ್ ಮಾಡ್ದಿಲ್ಲ, ನೀನ್ ಎಷ್ಟು ದೊಡ್ಡವನಲ್ವಾ ಅಂತ. ಸೊ ಇದು ಹೇಗಿದೆ ಅಂದ್ರೆ ಇಲ್ಲಿ ಬೊಪ್ಪಣ ನಮ್ ಜೊತೆಗೆ ಮಾತಾಡ್ತಾ ಇಲ್ಲ ರೀ, ಅವನ್ ಬಾಹುಬಲಿ ಜೊತೆಗೆ ಮಾತಾಡ್ತಾ ಇದ್ದ. ಬಾಹುಬಲಿ ಜೊತೆಗೆ ಮಾತಾಡ್ತಾ ಅವನ ಗ್ರೇಟ್ನೆಸ್ ಅನ್ನ ಬಹಳ ಚೆನ್ನಾಗಿ ಹೇಳ್ತಾ ಹೋಗ್ತಾನೆ. ಒಂದೊಂದ್ಸತಿ ಬಾಹುಬಲಿ ಸುಮ್ನೆ ಅಲ್ಲ ರೀ ಅಂತ ಕೂಡ ಒಂದೊಂದ್ಸತಿ ಹೇಳ್ತಾನೆ ಬೇರೆ ಬೇರೆ ವಿಚಾರವನ್ನ. ನನಗೆ ಈ ಒಂದು ಕಾವ್ಯ ಒಂದು ಹೇಗೆ ಸಂವಾದಕ್ಕೆ ತೊಡಗತ್ತೆ ಅನ್ನೋದು ತುಂಬಾ ಒಂದು ಕುತೂಹಲಕರವಾದಂಥದ್ದು. ಬಹಳ ಬ್ಯೂಟಿಫುಲ್ ಆದಂತ ಒಂದು ಕಾವ್ಯವನ್ನ ಹೇಗೆಲ್ಲ ತಗೊಂಡ್ ಹೋಗ್ಬಹುದು ಅನ್ನೋದಕ್ಕೆ ನಮಗ್ ನಾವೇ ಮಾತಾಡ್ಕೊಳ್ಳೋದಿರುತ್ತೆ, ಅಥವಾ ಪಾತ್ರಗಳ ಜೊತೆ ಮಾತಾಡೋದಿರುತ್ತೆ, ಸಂಭಾಷಣೆ ಮೂಲಕ ಕೊಡೋದಿರುತ್ತೆ. ಹೀಗೆ ಎಲ್ಲ ವೆರೈಟಿಯನ್ನ ಇಲ್ಲಿ ನಮ್ಗೆ ಕಾಣಿಸ್ತಾನೆ ಬೊಪ್ಪಣ. ದಟ್ ಈಸ್ ಹಿಸ್ ಗ್ರೇಟ್ನೆಸ್ ಅಂತ ಅನ್ಸತ್ತೆ. ಇನ್ ಎರಡ್ ನಿಮಿಷ ಮುಗಿಯೋದ್ರೊಳಗಡೆ ಏನಾದ್ರೂ ಕೇಳೋದಿದ್ರೆ ಕೇಳಿ. ಮೇಡಮ್, ಇದು ಇಂಗ್ಲಿಷ್ ನಲ್ಲಿ ಟಿ ಎಸ್ ಎಲಿಯಟ್ ಮರ್ಡರ್ ಇನ್ ದಿ ಕ್ಯಾಥೀಡ್ರಲ್ ಅನ್ನೋ ನಾಟಕ ಇದೆಯಲ್ಲ, ಅದ್ರಲ್ಲಿ ಕೊನೆ ಟೆಂಪ್ಟೇಷನ್ ತಾನೊಬ್ಬ ಸಂತನಾಗಬೇಕು, ತಾನೊಬ್ಬ ಹುತಾತ್ಮನಾಗಬೇಕು ಅನ್ನೋದೇ ಕೊನೆ ಟೆಂಪ್ಟೇಷನ್. ಕರೆಕ್ಟ್, ನಿಜವಾಗ್ಲೂ ಮೇಡಮ್, ಅದು ಒಂದ್ ಟೆಂಪ್ಟೇಷನ್ ನೋಡಿ, ಅದನ್ನು ಕಳ್ಕೊಳ್ಳೋದು ಎಷ್ಟು ಕಷ್ಟ. ಆಮೇಲೆ ಶಾಸನಗಳಲ್ಲಿ ಅದ್ಭುತವಾಗಿ ಇಂತಹ ಕೆಲವು ಈ ಕಳ್ಳಗೊರವರ್ಗಳನ್ನ ಮತ್ತೆ ಬೇರೆ ತರದಲ್ಲಿ ಇದನ್ನ ಮೀರಕ್ ಆಗದೆ ಒದ್ದಾಡುವಂತವ್ರ ಚಿತ್ರಣಗಳೆಲ್ಲ ಬಹಳ ಚೆನ್ನಾಗಿ ಬರುತ್ತೆ. ಸೊ ಇದ್ ನೀವ್ ಹೇಳಿದ್ರಲ್ಲ ಲಾಸ್ಟ್ ಟೆಂಪ್ಟೇಷನ್ ಕೂಡ ಮತ್ತೆ ಏನೆಲ್ಲ ಕಂಟಿಸುವ ಏನೋ ಒಂದ್ ಎಳೆ ಇರುತ್ತೆ, ಅದನ್ನು ಕತ್ತರಿಸ್ಕೊಳ್ಳೋದು ತುಂಬಾ ಕಷ್ಟದ ವಿಚಾರ. ಎಲ್ಲ ಬಿಡುವಾಗ್ಲು ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಮೊದಲ ಹೆಜ್ಜೆ ಇಡೋದೇ ಕಷ್ಟ ನಮ್ಗೆ. ಈ ಕೊನೆ ಹೆಜ್ಜೆಯಲ್ಲೂ ಕಾಡುವಂತಹ ಈ ಬಿಡುಗಡೆಗೆ ಅಡ್ಡವನ್ನ ಒಡ್ಡುವಂತಹ ಅದನ್ನೇ ಮೋಹನೀಯ ಅಂತ ಹೇಳಿ ಅಲ್ಲಮನಲ್ಲಿ ತುಂಬಾ ವಿಶೇಷವಾಗಿ ಇದು ಚರ್ಚಿತವಾಗತ್ತೆ. ಹಂಚ್ಕೊಳ್ಳಿ ಮೇಡಮ್ ನಿಮ್ಮ ಹೇಳದ. ಸರ್ ಹೇಳಿ ಸರ್. ಕಬ್ಬಿನ ಬಿಲ್ಲು. ಹ, ಅದಕ್ಕೆ ಅರ್ಥ ಮೇಡಮ್ ಕಬ್ಬು ಬಿಲ್ಲು ಏನು ಅರ್ಥ ಕೊಡುತ್ತೆ ಕಬ್ಬಿನ ಬಿಲ್ಲು? ಏನು ಅರ್ಥ ಕೊಡಲ್ಲ ಸರ್, ಅದು ಮಧು ಅದು ಇಡೀ ಒಂದು ಮನ್ಮಥನ ಕಲ್ಪನೆಯನ್ನ ನಮ್ಮಲ್ಲಿ ಏನ್ ಮಾಡಿದ್ದಾರೆ ಅದ್ರೊಳಗಡೆಗೆ ಅವನು ಮಾಮೂಲಾದಂತ ಬಿದಿರಿನ ಬಿಲ್ ಇಟ್ಕೊಳಲ್ಲ, ಅವನು ಕಬ್ಬಿನ ಬಿಲ್ ಇಟ್ಕೋತಾನೆ. ಯಾಕೆಂದ್ರೆ ಅದು ಮಧು, ಅದು ಸವಿ, ಹಾಗಾಗಿ ಅವನ ಬಿಲ್ಲು ಕಬ್ಬು.